ಇವತ್ತ ನಾನು ನಿಮ್ಮನ್ನ ಒಂದು ಪುಣ್ಯ ಭೂಮಿಗೆ ಕರ್ಕೊಂಡು ಬಂದೀನಿ. ಆ ಪುಣ್ಯ ಭೂಮಿ ಯಾವುದು ಅಂತಂದ್ರ, ನಮ್ಮ ದೇಶದಾಗ ಬ್ರಿಟಿಷರ ವಿರುದ್ಧ ಎಷ್ಟೋ ಜನ ಸಿಡಿದೆದ್ರು. ಅದರೊಳಗೆ ವಿಶೇಷವಾಗಿ ಹೇಳಬೇಕು ಅಂತಂದ್ರ ಮಹಿಳೆಯರು, ಮಹಿಳಾ ಹೋರಾಟಗಾರ್ತಿಯರು ಬ್ರಿಟಿಷರ ವಿರುದ್ಧ ಕೆಚ್ಚದೆಯಿಂದ ಹೋರಾಟ ಮಾಡಿ ಬ್ರಿಟಿಷರನ್ನ ಬಗ್ಗು ಬಡದಂತ ಉದಾಹರಣೆಗಳು ಬಹಳಷ್ಟು ಸಿಗ್ತಾವ ನಮಗೆ. ಅಂತ ಒಂದು ಮಹಿಳಾ ಹೋರಾಟಗಾರರ ಒಳಗೆ ಉತ್ತರ ಕರ್ನಾಟಕದ ಭಾಗದೊಳಗೆ ಬೆಳಗಾವಿ ಜಿಲ್ಲೆ ಕಿತ್ತೂರು ರಾಣಿ ಚೆನ್ನಮ್ಮ ಅನ್ನೋ ಹೆಸರು ಒಂದು ಕೇಳಬರ್ತದೆ. ಕಿತ್ತೂರು ಚೆನ್ನಮ್ಮ ಜನಿಸಿದಂಥ ದೇಸಾಯಿ ವಾಡೆ. ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಸಣ್ಣ ಒಂದು ಸೈನ್ಯವನ್ನು ಕಟ್ಟಿಕೊಂಡು ಬ್ರಿಟಿಷರನ್ನು ಬಗ್ಗಿಬಿಡಿದು ಅನೇಕ ಬ್ರಿಟಿಷ್ ಅಧಿಕಾರಿಗಳನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿದಂಥ ಚೆನ್ನಮ್ಮನ ಹುಟ್ಟೂರಾದಂಥ ಕಾಕತಿ. ಇವತ್ತು ಕಾಕತಿ ಒಳಗೆ ಚೆನ್ನಮ್ಮನ ಇತಿಹಾಸ ಹೇಳಿಕೊಳ್ಳೋ ಅಂಥ ರೀತಿಯಿಂದ ಯಾವುದೇ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಇಲ್ಲಿ ಎದ್ದು ಕಾಣ್ತದೆ. ದೇಸಾಯಿ ಅಂದ್ರೆ ಲಿಂಗಾಯತ ಸಮುದಾಯದೊಳಗೆ ಜನಿಸಿದಂಥ ರಾಣಿ ಚೆನ್ನಮ್ಮನ ಮನೆ ಇಲ್ಲಿ ವಾಸವಾಗಿದ್ದರು ಅವರು. ಆದರೆ ಇಲ್ಲಿ ಅವರ ವಂಶಸ್ಥರು ಯಾರು ಕೂಡ ಇವತ್ತು ವಾಸ ಇಲ್ಲ ಅಂತೇಳಿ ಇಲ್ಲಿ ಜನ ಹೇಳ್ತಾರೆ. ರಾಣಿ ಚೆನ್ನಮ್ಮನವರ ಮನೆ ಇದ್ದಂಥ ಜಾಗ ಸುಮಾರು ಅವರ ದೇಸಾಯಿ ವಾಡೆ ಅಂತ ಏನು ಕರಿತೀವಿ ಅದು ಸುಮಾರು 20 ಗುಂಟೆಗಳ ವಿಸ್ತೀರ್ಣದೊಳಗೆ ಐತಂತ. ಇಲ್ಲಿ ಕಾಣುವಂಥ ಈ ಶಾಲೆ ಕೂಡ ಕಿತ್ತೂರು ಚೆನ್ನಮ್ಮ ಏನು ಜನಿಸಿದ್ರಲ್ಲ ಅವರ ದೇಸಾಯಿ ವಾಡೆ, ಆ ಜಾಗದೊಳಗೆ ಈ ಶಾಲೆ ಇವತ್ತು ನಿರ್ಮಾಣ ಆಗ್ಯದ ಅಂತ ಇಲ್ಲಿ ಸ್ಥಳೀಯರು ಹೇಳ್ತಾರೆ. ಹೆಣ್ಣು ಅಬಲೆ, ಹೆಣ್ಣು ಕೆಲಸಕ್ಕೆ ಬಾರದವಳು, ಹೆಣ್ಣು ಯಾವುದಕ್ಕೂ ಉಪಯೋಗ ಇಲ್ಲದವಳು ಅನ್ನೋವಂಥ ಕಾಲಘಟ್ಟದೊಳಗೆ ರಾಣಿ ಚೆನ್ನಮ್ಮ ಆದಿಯಾಗಿ ಅನೇಕ ಮಹಿಳೆಯರು ಬ್ರಿಟಿಷರ ವಿರುದ್ಧ ಹೋರಾಡಿದ್ದಾರೆ. ಅದೇ ರೀತಿಯಾಗಿ ರಾಣಿ ಚೆನ್ನಮ್ಮನೂ ಕೂಡ ಸಣ್ಣ ಸೈನ್ಯವನ್ನು ಕಟ್ಟಿಕೊಂಡು ಬ್ರಿಟಿಷರನ್ನ ಬಗ್ಗುಬಡಿದಂಥ ಉದಾಹರಣೆಗಳು ಇತಿಹಾಸದೊಳಗೆ ದಾಖಲಿದವು. ರಾಣಿ ಚೆನ್ನಮ್ಮನವರ ತಂದೆ ದೂಳಪ್ಪಗೌಡ ದೇಸಾಯಿ ಅವರು ಯುದ್ಧ ಕಲೆಯೊಳಗೆ ನಿಪುಣರಾಗಿದ್ದರಂತೆ. ಅವ್ರ ತಂದೆಯವರಾದ ದೂಳಪ್ಪಗೌಡ ದೇಸಾಯಿ ಅವರು ಕೂಡ ರಾಣಿ ಚೆನ್ನಮ್ಮನವರಿಗೆ ಎಲ್ಲ ಯುದ್ಧ ಕಲೆಗಳನ್ನು, ಕತ್ತಿವರಸೆಯನ್ನು, ಕುದುರೆ ಓಡಿಸುವುದನ್ನು ರಾಣಿ ಚೆನ್ನಮ್ಮ ಸಣ್ಣಕ್ಕೆ ಇರ್ತಾಗಿಂತನೇ ಎಲ್ಲವನ್ನ ಕಲಿಸಿಕೊಡ್ತಾರಂತೆ. ಇವತ್ತು ಇತಿಹಾಸವನ್ನು ಹುಡ್ಕೊಂತ ಕಿತ್ತೂರು ಕೋಟೆಯ ಆವರಣಕ್ಕೆ ಬಂದ ಕಾರಣ ಏನು ಅಂತಂದ್ರೆ, ಇಲ್ಲಿಂದ ಸರಿಸುಮಾರು 200 ವರ್ಷಗಳ ಹಿಂದೆ ಜಾನ್ ಥಾಕ್ರೆ ಅನ್ನೋ ಅಂಥ ಬ್ರಿಟಿಷ್ ಅಧಿಕಾರಿಯನ್ನು ಒಡೆದುರುಳಿಸಿ ಇವತ್ತಿಗೆ ಅಂದರೆ 2024 ಇಸವಿಗೆ 200 ವರ್ಷಗಳು ಪೂರೈಸ್ತವೆ. ಆ ನಿಟ್ಟಿನೊಳಗೆ ಇತಿಹಾಸದ ದಿನಗಳನ್ನು ನೆನೆಯುವಂಥ ಒಂದು ಸಣ್ಣ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಕನ್ನಡ ನಾಡಿನೊಳಗೆ ಹಲವಾರು ವೀರರು, ಶೂರರು, ಶೂರಮಣಿಗಳು ಬ್ರಿಟಿಷರ ವಿರುದ್ಧ ಹೋರಾಡಿ ಜಯಶಾಲಿಯಾಗಿದ್ದನ್ನು ಇತಿಹಾಸ ನಮಗೆ ತಿಳಿಸ್ಕೊಡ್ತದೆ. ಕನ್ನಡ ನಾಡಿನೊಳಗೆ ಹುಟ್ಟಿ ಕನ್ನಡ ನಾಡಿನೊಳಗೆ ಬೆಳೆದು ಕನ್ನಡ ನಾಡು ನುಡಿ ಕನ್ನಡದ ಜನತೆಗಾಗಿ ಹೋರಾಟ ಮಾಡಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಂಥ ಹಲವಾರು ಮಹನೀಯರು ನಮಗೆ ಕಾಣಸಿಗ್ತಾರೆ. ಕನ್ನಡಿಗರಾದ ನಾವು ಕನ್ನಡಿಗರ ಬಗ್ಗೆ ಹೇಳೋದಕ್ಕೆ ಹೆಮ್ಮೆನೂ ಅದ. ಅದರ ಜೊತೆಗೆ ಕನ್ನಡಿಗರ ಬಗ್ಗೆನೇ ಹೆಚ್ಚು ಒತ್ತನ್ನು ಕೊಟ್ಟು ಹೆಚ್ಚು ಪ್ರಚಾರ ಮಾಡುವಂಥ, ಅಂದರೆ ಇತಿಹಾಸವನ್ನು ಹೆಚ್ಚು ಮರುಕಳಿಸುವಂಥ ಕರ್ತವ್ಯ ಕನ್ನಡಿಗರಾದ ನಮ್ಮ ಮೇಲದ. ರಾಣಿ ಚೆನ್ನಮ್ಮನ ಗಂಡ ಮಲ್ಲಸರಜ ದೇಸಾಯಿ ತೀರಿಕೊಂಡ ಮೇಲೆ ಸಂಸ್ಥಾನದ ಜವಾಬ್ದಾರಿಯೆಲ್ಲ ರಾಣಿ ಚೆನ್ನಮ್ಮನ ಮೇಲೆ ಬೀಳ್ತದೆ ಅನ್ನೋದು ತಮಗೆಲ್ಲ ಗೊತ್ತಿರುವಂಥ ವಿಷಯ. ಆದರೆ ಹೆಚ್ಚು ಜನಕ್ಕೆ ಗೊತ್ತಿಲ್ಲದೆ ವಿಚಾರ ಏನು ಅಂತಂದ್ರೆ, ರಾಣಿ ಚೆನ್ನಮ್ಮನೊಳಗೆ ಶೂರತ್ವವನ್ನು ಕಾಣುವಂಥ ನಾವು ತ್ಯಾಗದ ಮನೋಭಾವನೂ ಕೂಡ ರಾಣಿ ಚೆನ್ನಮ್ಮನೊಳಗೆ ಇತ್ತು ಅನ್ನೋದನ್ನು ನಾವು ಗುರುತಿಸಬೇಕಾಗಿದೆ. ರಾಣಿ ಚೆನ್ನಮ್ಮನ ಮಗ ಶಿವಬಸವರಾಜ. ಶಿವಬಸವರಾಜನಿಗೆ ಪಟವನ್ನು ಕಟ್ಟುವ ಎಲ್ಲ ಅವಕಾಶಗಳು ರಾಣಿ ಚೆನ್ನಮ್ಮನಿಗಿತ್ತು. ಆದರೆ ರಾಣಿ ಚೆನ್ನಮ್ಮ ಸ್ವಾರ್ಥಿಯಾಗದೆ ನಿಸ್ವಾರ್ಥಿಯಾಗಿ ಮಾಡಿದ ಕೆಲಸ ಏನು ಅಂತಂದ್ರೆ, ತನ್ನ ಉದರದಿಂದ ಜನಿಸಿದಂಥ ಶಿವಬಸವರಾಜನಿಗೆ ಪಟವನ್ನು ಕಟ್ಟಲಾರದೆ ತನ್ನ ಅಕ್ಕನಾದ ರುದ್ರಮ್ಮನ ಮಗನಿಗೆ ಪಟವನ್ನು ಕಟ್ಟಲಿಕ್ಕೆ ಮುಂದಾಗ್ತಾರೆ. ಈ ನಿಟ್ಟಿನೊಳಗೆ ಶಿವಬಸವರಾಜನಿಗೆ ಭೈರವಿ ಕಂಕಣವನ್ನು ಕಟ್ತಾರೆ. ಭೈರವಿ ಕಂಕಣವನ್ನು ಕಟ್ಟಿಕೊಂಡವರು ಸಾಮ್ರಾಜ್ಯದ ರಾಜನಾಗಲಿಕ್ಕೆ ಬರೋದಿಲ್ಲ, ರಾಜನ ಅಂಗರಕ್ಷಕರಾಗಿ ಅವರು ಮುಂದುವರಿಬೋದು ಅನ್ನೋವಂಥ ಉದ್ದೇಶದಿಂದ ಸ್ವಂತ ಮಗನಾದ ಶಿವಬಸವರಾಜನಿಗೆ ಭೈರವಿ ಕಂಕಣವನ್ನು ಕಟ್ಟಿ
ತನ್ನ ಅಕ್ಕನ ಮಗನಾದ ರುದ್ರಮ್ಮನವರ ಮಗನಿಗೆ ರಾಜ್ಯದ ಪಟ್ಟಾಧಿಕಾರವನ್ನು ಕಟ್ತಾರೆ ಅಂತ ಇತಿಹಾಸ ನಮಗೆ ಹೇಳ್ತದೆ. ಇದರಿಂದ ರಾಣಿ ಚೆನ್ನಮ್ಮನೊಳಗೆ ಶಿವರತ್ವ ಅಷ್ಟೇ ಅಲ್ಲದೆ ತ್ಯಾಗದ ಮನೋಭಾವನೆ ಕೂಡ ಸೂರ್ಯನ ಪ್ರಕಾಶನಷ್ಟೇ ಪ್ರಕಾಶಮಯವಾಗಿತ್ತು ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಮಹಾನ್ ಘಟಾನುಘಟಿಗಳ ಸೈನ್ಯವನ್ನು ಕಟ್ಟಿದ್ದಷ್ಟೇ ಅಲ್ಲದೆ ಸಂಸ್ಥಾನದ ಏಳಿಗೆಗಾಗಿ, ಸಂಸ್ಥಾನದ ಹಿತರಕ್ಷಣೆಗಾಗಿ ತನ್ನ ಮಗನಿಗೆ ಬಂದಂತಹ ಅವಕಾಶವನ್ನು ತಪ್ಪಿಸಿ ತನ್ನ ಅಕ್ಕನ ಮಗನಿಗೆ ಪಟವನ್ನು ಕಟ್ಟಿದಂತಹ ರಾಣಿ ಚೆನ್ನಮ್ಮ ಇತಿಹಾಸದ ಪುಟದೊಳಗೆ ತ್ಯಾಗಮಯ ಆಗಿ, ತ್ಯಾಗಮೂರ್ತಿಯಾಗಿ ನಮಗೆ ಎದ್ದು ಕಾಣ್ತಾರೆ. ಅವರ ತ್ಯಾಗದ ಮನೋಭಾವನೆ, ತ್ಯಾಗದ ಸೂರ್ಯ ಶಿಖರವೇ ನಮಗೆ ಇತಿಹಾಸದೊಳಗೆ ಕಾಣ್ತದೆ ಅಂತ ಹೇಳ್ಬೋದು. ಕಾಕತಿಯಿಂದ ಕಿತ್ತೂರು ಸುಮಾರು 24 ಕಿಲೋಮೀಟರ್ ದೂರದಾಗದ. ಕಾಕತಿಯಿಂದ ಕಿತ್ತೂರಿಗೆ ಅಂದ್ರೆ ದೇಸಾಯಿ ಮನೆತನಕ್ಕೆ ಮಲ್ಲಸರ್ಜ ದೇಸಾಯಿ ಅವರಿಗೆ ಮದುವೆ ಮಾಡಿಕೊಡ್ತಾರ ಕಿತ್ತೂರು ಚೆನ್ನಮ್ಮನ. ಕೋಟೆಯನ್ನು ಹತ್ತಬೇಕಾದ್ರೆ ದಂಬಂದೋತು. ಕಿತ್ತೂರು ಚೆನ್ನಮ್ಮ ಹುಟ್ಟಿದಂಥ ಕಾಕತಿ ಗ್ರಾಮ ಬೆಳಗಾವಿಯಿಂದ 6 ಕಿಲೋಮೀಟರ್ ದೂರದಾಗೈತಿ. ನಮ್ಮ ಕಾಕತಿ ಕೋಟೆಯ ಮೇಲೆ ಕನ್ನಡ ಧ್ವಜ, ಆ ಬುರ್ಜಿನ ಮೇಲೆ ಕನ್ನಡದ ಬಾವುಟ ಏರುತ್ತಿದೆ, ಹಾರುತ್ತಿದೆ ಕನ್ನಡದ ಬಾವುಟ ನೋಡ್ರಿ. ಈ ಕಾಕತಿ ಕೋಟೆಯನ್ನು ಅಭಿವೃದ್ಧಿಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರದವರು ಕೋಟ್ಯಾಂತರ ರೂಪಾಯಿ ಖರ್ಚುನೂ ಕೂಡ ಮಾಡಿದಾರಂತೆ. ಆದರೆ ಏನು ಕಾರಣ ಏನೋ ಗೊತ್ತಿಲ್ಲ, ಈ ಕೋಟೆ ಮುಂದ್ಭಾಗದೊಳಗೆ ಯಾವುದೋ ಒಂದು ಬೋರ್ಡ ಕೂಡ ಇಲ್ಲ, ಅಂದರೆ ನಾಮಫಲಕನೂ ಅಳವಡಿಸಿಲ್ಲ. ಕಿತ್ತೂರು ಚೆನ್ನಮ್ಮ ಬರೀ ಮಹಿಳೆಯರಿಗಷ್ಟೇ ಅಲ್ಲದೆ ಪುರುಷರಿಗೂ ಕೂಡ ಸ್ಫೂರ್ತಿಯಾಗಿ ನಿಲ್ಲುವಂಥ ಕೆಚ್ಚೆದೆಯ ರಾಣಿ ಅಂದರೂ ತಪ್ಪಾಗಲಿಕ್ಕಿಲ್ಲ. 12ನೇ ಶತಮಾನದೊಳಗೆ ಅಕ್ಕನಾಗಮ್ಮ ಅನ್ನೋ ಶರಣೆ ವಚನಗಳನ್ನು ರಕ್ಷಣೆ ಮಾಡಲಿಕ್ಕಾಗಿ, ಕನ್ನಡ ನಾಡಿಗಾಗಿ, ಧರ್ಮಕ್ಕಾಗಿ, ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ ನಿರಂತರ ಹೋರಾಟವನ್ನು ಮಾಡ್ತಾಳೆ. ಕನ್ನಡ ನಾಡಿನೊಳಗೆ ಅನೇಕ ಮಹಿಳೆಯರು ಹೋರಾಟವನ್ನು ಮಾಡಿದ್ದಾರೆ. ಅವರೆಲ್ಲ ಹೋರಾಟದ ಹಾದಿಗಳು ಬೇರೆ ಬೇರೆ ಇರ್ಬೋದು, ಆದರೆ ಅವರೆಲ್ಲ ಉದ್ದೇಶಗಳು ಮಾತ್ರ ಒಂದಿತ್ತು. ಅದೇನು ಅಂತಂದ್ರೆ ಕನ್ನಡ ನಾಡಿನ ರಕ್ಷಣೆ, ಕನ್ನಡ ಜನರ ರಕ್ಷಣೆ ಆಗಿತ್ತು. ಅದೇ ರೀತಿಯಾಗಿ ಕಿತ್ತೂರು ರಾಣಿ ಚೆನ್ನಮ್ಮನು ಕೂಡ ಕನ್ನಡ ನಾಡಿನ ರಕ್ಷಣೆಗಾಗಿ, ಕನ್ನಡ ಜನರ ರಕ್ಷಣೆಗಾಗಿ ಅವಿರತ ಹೋರಾಟ ಮಾಡಿದರು. ಸಣ್ಣ ಸೈನ್ಯವನ್ನು ಕಟ್ಕೊಂಡಿದ್ದರೂ ಸಹಿತ ಅನೇಕ ಬ್ರಿಟಿಷ್ ಅಧಿಕಾರಿಗಳನ್ನು ಮಣ್ಣು ಮುಕ್ಕಿಸಿ ಜಯಶಾಲಿಯಾದಂಥ ಉದಾಹರಣೆಗಳು ನಮಗೆ ಕಾಣಸಿಗ್ತವೆ. ನೋಡ್ರಿ, ನೀವು ನೋಡ್ತಾ ಇರುವಂಥದ್ದು ಕಾಕತಿ ಕೋಟೆಯ ಸ್ಥಿತಿ, ದುಸ್ಥಿತಿ ಅಂತಲೂ ಅನ್ಬೋದು. ಕಾಕತಿ ಕೋಟೆಯ ಅವಶೇಷಗಳೆಲ್ಲ ಬಿದ್ದು ನಾಶವಾಗಿ ಹೋಗ್ಯಾವ. ಇದ್ರ ಕುರಿತಾಗಿ ಪ್ರಭುತ್ವ ಕೂಡ ಯೋಚನೆ ಮಾಡಬೇಕು. ಯಾಕಂದ್ರೆ ಇತಿಹಾಸವನ್ನು ನಾವು ಅಳಿಸ್ಕೊತ ಹೋದ್ರೆ ಅದು ಅಳೆದೋಗ್ಬಿಡ್ತದೆ. ಇತಿಹಾಸವನ್ನು ಉಳಿಸುವ ಪ್ರಯತ್ನ ಮಾಡಬೇಕು. ಯಾಕಂದರೆ ಇವತ್ತಿನ ಯುವ ಪೀಳಿಗೆಗೆ ಇತಿಹಾಸದ ಅವಶ್ಯಕತೆ ಭಾಳಷ್ಟದ. ಇತಿಹಾಸದ ಕೊರತೆ ನಮ್ಮೊಳಗೆ ಎದ್ದು ಕಾಣ್ತಾ ಅದ. ಅದಕ್ಕೆ ಇತಿಹಾಸವನ್ನು ಉಳಿಸುವ ಕಾರ್ಯ ನಮ್ಮ ಮೇಲದ, ಪ್ರಭುತ್ವದ ಮೇಲದ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಇಲ್ಲಿಂದ ಅಂದ್ರೆ ಕೋಟೆಯ ಮೇಲಿಂದ ನಿಮಗೆ ಕಾಕತಿ ಗ್ರಾಮ ಯಾವ ರೀತಿ ಕಾಣುತ್ತಾ ಅನ್ನೋದನ್ನು ನಿಮಗೆ ಇವತ್ತು ಇಲ್ಲಿ ತೋರಿಸ್ತೀನಿ ಬರ್ರಿ. ಚೆನ್ನಮ್ಮ ಹುಟ್ಟಿದಾಗ ಕಾಕತಿ ಗ್ರಾಮ ಒಂದು ಕುಗ್ರಾಮ ಆಗಿತ್ತು, ಅದೊಂದು ಸಣ್ಣ ಹಳ್ಳಿ ಅನಿಸ್ಕೊಂಡಿತ್ತು. ಆದರೆ ಇವತ್ತು ದೊಡ್ಡ ಹೋಬಳಿಯಾಗಿ ಬೆಳೆದು ನಿಂತದ. ಯಾರಾದರೂ ದೂರದಿಂದ ಪ್ರವಾಸಿಗರು ಬಂದ್ರೆ ಚೆನ್ನಮ್ಮನ ಇತಿಹಾಸ ಹೇಳ್ಕೊಳ್ಳಿಕ್ಕೆ ಯಾವುದೇ ರೀತಿ ಇಲ್ಲಿ ಕಾಕತಿ ಗ್ರಾಮದೊಳಗೆ ಚೆನ್ನಮ್ಮನ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪುರಾವೆಗಳು ಯಾವುದು ಕಾಣ್ತಾ ಇಲ್ಲ. ಅದನ್ನು ಉಳಿಸುವಂಥ ಪ್ರಯತ್ನ ಸರ್ಕಾರನೂ ಕೂಡ ಮಾಡಬೇಕು, ನಾವು ಕೂಡ ಮಾಡಬೇಕಾಗ್ಯದ. ಇತಿಹಾಸ ಉಳಿಬೇಕು, ಬೆಳಿಬೇಕು ಅನ್ನೋ ಉದ್ದೇಶದಿಂದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.